ದಸರಾ ಸಮಿತಿಗೆ ದಸರಾ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಶ್ರೀ ದಂಡಿನ ಮಾರಿಯಮ್ಮ ದಶಮಂಟಪ ಸಮಿತಿಯು ಚೌಡೇಶ್ವರಿ ದಶಮಂಟಪ ಸಮಿತಿಗೆ ತಂದ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ನಗರದ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಎಲ್ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಶನಿವಾರ ನಗರದ ಕಾವೇರಿ ಕಲಾಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ದಸರಾ ಆಚರಣೆಯ ಪೂರ್ವ ಸಿದ್ಧತೆಗಳ ಬಗ್ಗೆ ವಿವಿಧ ಸಮಿತಿಯ ಪದಾಧಿಕಾರಿಗಳು ಚರ್ಚೆ ನಡೆಸಿದರು. ಇಡೀ ಭೂಲೋಕವನ್ನು ಆವರಿಸತಕ್ಕಂಥ ಸಂದರ್ಭದಲ್ಲಿ ಹೇಗೆ ಈ ವರ್ಷ ನಾವು ನವರಾತ್ರಿಯನ್ನು ಆಚರಿಸುವಂಥ ವಿಚಾರ ಕರಗದ ವಿಚಾರವನ್ನು ಹೇಗೆ ಆಚರಣೆ ಮಾಡುವಂಥದ್ದು, ಏಕೆಂದರೆ ಜಿಲ್ಲಾಡಳಿತ ಹಾಗೂ ದಸರಾ ಸಮಿತಿಯವರು ಇನ್ನು ಮೀಟಿಂಗ್ ಕರಿಬೇಕು, ಬರವಾರದಲ್ಲಿ ಕರೀತಾರೆ ಅಂತ ಒಂದು ಇದಿದೆ. ಸೊ ಅವರು ಜಂಟಿಯಾಗಿ ನಾವು ಹೇಗೆ ಒಂದು ಉತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು, ಈ ವರ್ಷದ ಉತ್ಸವವನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು ಕರೆದು ಏನು ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯ ಹೋದ ವರ್ಷ ದಶಮಂಟಪದ ಜವಾಬ್ದಾರಿಯನ್ನು ಹೊತ್ತಿತ್ತು, ಪ್ರತಿ ವರ್ಷ ಸಾಂಪ್ರದಾಯಿಕವಾದಂಥ ಒಂದು ದಸರಾವನ್ನು ಮಾಡಿ ಅಧಿಕಾರ ಹಸ್ತಾಂತರ ಮಾಡುವಂಥ ಒಂದು ಆಚರಣೆ ಇದೆ. ಈ ವರ್ಷದ ದಶಮಂಟಪ ಸಮಿತಿಯಾದಂಥ ಚೌಡೇಶ್ವರಿಯವರು ಈ ಒಂದು ಸಭೆಗೆ ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಒಂದು ಸಭೆಯನ್ನು ಕರೆದು ಈ ವರ್ಷದ ಉತ್ಸವದ ರೂಪುರೇಷೆಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಿ ಹಿರಿಯರನ್ನೆಲ್ಲ ಒಗ್ಗೂಡಿಕೊಂಡು ಸಲಹೆಗಳನ್ನು ಪಡ್ಕೊಂಡು ಹೋಗಬೇಕು, ಹೇಗೆ ಉತ್ಸವದ ಒಂದು ರೂಪುರೇಷೆಗಳನ್ನು ಮಾಡಿಕೊಂಡು ನಾವು ಜಿಲ್ಲಾಡಳಿತದ ಮುಂದೆ ಹೋಗಬೇಕು, ಉತ್ಸವರಿಯ ಅವರನ್ನ ನಾವು ಕಾಣಬೇಕು, ನಮ್ಮ ನೆಚ್ಚಿನ ಶಾಸಕರುಗಳಿದ್ದಾರೆ, ಎಮ್ ಎಲ್ ಸಿಗಳಿದ್ದಾರೆ, ಅವ್ರನ್ನೆಲ್ಲ ಕಂಡು ಅವರೆಲ್ಲರ ಮನೆ ಒಲಿಸಿ ಈ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕು. ಯಾಕೆಂದರೆ ನಮಗೆಲ್ಲರಿಗೂ ಗೊತ್ತಿದೆ ಮೈಸೂರಿನಲ್ಲಿ ವಿಜೃಂಭಣೆಯ ದಸರಾ ಮಾಡಬೇಕು ಅಂತ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಮೈಸೂರು ಬೆಳಗ್ಗೆ ಹಗಲೂರಿನ ದಸರಾ ಆದರೂ ಕೂಡ ವೈಭವಪೂರ್ವಕವಾದಂಥ ದಸರಾ ಮಡಿಕೇರಿ ದಸರಾ ನಮ್ಮೆಲ್ಲರಿಗೂ ಗೊತ್ತಿದೆ. ಇಡೀ ಭಾರತದಲ್ಲಿ ಹೆಸರುವಾಸಿ ಆಗಿರುವಂಥ ದಸರಾ ಒಂದು ಮೈಸೂರು, ಬಿಟ್ಟರೆ ಮಡಿಕೇರಿ. ಸೊ ಮಡಿಕೇರಿ ದಸರಾ ಕೂಡ ಈ ಸಲ ವಿಜೃಂಭಣೆಯಿಂದ ನಡೀಬೇಕು ಅನ್ನೋದು ಕೂಡ ನಮ್ಮ ಒಂದು ಅಭಿಲಾಷೆ. ಹಾಗಾಗಿ ಈ ಒಂದು ಸಭೆಗೆ ನಾವೆಲ್ಲರೂ ಆಗಮಿಸಿದ್ರಿ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿಕೊಂಡು ತಮ್ಮಲ್ಲಿ ಏನೇ ಸಲಹೆ ಸೂಚನೆಗಳಿದ್ರೂ ಕೂಡ ಈ ಸಭೆಯಲ್ಲಿ ನಾವು ಹೇಳಬೇಕು, ಇದನ್ನು ಮುಕ್ತವಾಗಿ ಚರ್ಚೆ ಮಾಡೋಣ. ಹಾಗೂ ಚರ್ಚೆ ಆದ ನಂತರ ಶ್ರೀ ಚೌಡೇಶ್ವರಿ ದೇವಾಲಯಕ್ಕೆ ಅಧಿಕಾರ ಹಸ್ತಾಂತರ ಮಾಡತಕ್ಕಂಥ ಕಾರ್ಯಕ್ರಮ. ಒಂದು ಮೈಸೂರು ದಸರಾ ಸಮಿತಿಗೆ ಪ್ರಧಾನ ಉಸ್ತುವಾರಿ ಸಚಿವರು ಪ್ಲಸ್ ಪ್ರವಾಸೋದ್ಯಮ ಸಿ ಟಿ ರವಿಯವರನ್ನ ಕರೆದಿದ್ದಾರೆ. ನವೆಂಬರ್ 8 ಆದಮೇಲೆ ಅವರು ಯಾವ ರೀತಿ ಮಾಡಬೇಕು, ಸೆಪ್ಟೆಂಬರ್ 8 ಆದಮೇಲೆ ಯಾವ ರೀತಿ ಮಾಡಬೇಕು, ವಿಜೃಂಭಣೆಯಿಂದ ಮಾಡಬೇಕಾ ಅಥವಾ ಯಾವ ರೀತಿ ಮಾಡಬೇಕು ಅಂತೇಳಿ ಮತ್ತೆ ಡಿಸೈಡ್ ಮಾಡ್ತಾರೆ. ಅದಾದಮೇಲೆ ನಾವು ಇಲ್ಲಿ ಯಾವ ಥರ ಅಲ್ಲಿಂದಲೇ ಇಲ್ಲಿ ಬರೋದು ಗ್ರೀನ್ ಸಿಗ್ನಲ್ ಅಲ್ಲಿಂದ ಬರುತ್ತೆ. ಅದಾದಮೇಲೆ ಇಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಿ ನಾವು ದಸರಾ ಸ್ಥಾನ ತೊಗೊಳ್ಬೋದು ಅಂತ ಒಂದು ರಿಕ್ವೆಸ್ಟ್. ಯಾಕೆಂದರೆ ನಿಮಗೆ ಗೊತ್ತಿರೋ ಕಾರಣ ಇರೋದ್ರಿಂದ ಸುಮ್ಮನೆ ನಾವು ಈ ದಸಮಂಟ ಪ್ರತಿಷ್ಠಾನ ತೊಗೊಂಡು ಏನು ಪ್ರಯೋಜನ ಇದೆ ಅದನ್ನ ಮಾಡಲಿಕ್ಕೆ ಸರಿ ಬರೋದು. ಇದೊಂದು ನನ್ನೊಂದು ಅನಿಸಿಕೆ, ಯಾವ ರೀತಿ ಮಾಡಬೇಕು ಅಂತ ಮುಂದಿನ ಚರ್ಚೆ ಮಾಡೋದು ಹೇಳಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದ್ರೆ ದಶಮಂಟಪ ಸ್ಥಾನ ಬರೀ ದಸರಾ ಮಂಟಪಗಳಿಗೆ ಮಾತ್ರ ಸೀಮಿತವಾದಂತ ಸ್ಥಾನ ಅಲ್ಲ, ಯಾಕೆಂದ್ರೆ 4 ಶಕ್ತಿ ದೇವತೆಗಳು 4 ಕರಗಕ್ಕೆ ಕೂಡ ಸೀಮಿತವಾದಂತ ಒಂದು ಇದು. ನಾವು ದಸರಾವನ್ನ ಲೈಟ್ ಆಗಿ ಮಾಡಿದ್ರು ಕೂಡ ಕರಗ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ನಮ್ಮ ಒಂದು ದೇವಾಲಯದಲ್ಲಿ ನಾವು ಈ ಸಲ ಯೋಚನೆ ಮಾಡಿದ್ದೇವೆ. ಯಾಕೆಂದ್ರೆ ಸಾಂಪ್ರದಾಯಿಕವಾಗಿ ಬದ್ಧವಾಗಿ ಏನು ನಡ್ಕೊಂಡ್ ಬರ್ತಾ ಇತ್ತು ಆ ರೀತಿಯಲ್ಲಿ ಮಾಡುವ ಅನ್ನೋದು ನನ್ನ ಒಂದು ಅನಿಸಿಕೆ. ಹಾಗೆ ದೊಡ್ಡ ಹಿರಿಯರಿದ್ದಾರೆ, ಅವ್ರ ಅನಿಸಿಕೆಗಳನ್ನೆಲ್ಲ ತಗೊಂಡು ಈ ಸಭೆಯನ್ನು ಮುಂದೂಡ. ಅದೇ ಅನ್ನೊಂದು ಅನಿಸಿಕೆ ಮಡಿಕೇರಿ ದಸರಾ ವಿಜೃಂಭಣೆ ಮಾಡಬೇಕಾ ಮಾಡಬಾರ್ದ ಆಮೇಲೆ ಡಿಸೈಡ್ ಆಗುತ್ತೆ. ಕರಗ ಓಡಿಸೋದು ಅದು 100% ಓಡಿಸ್ತೀವಿ ನಾವು, ಯಾರೇ ಅದಕ್ಕೆ ಅಪ್ಪ ಮಾಡೋದು. ಈ ಸಾರ್ ಇದೆ ಅಂತ ಪ್ರೊಸೆಷನ್ ಮಾಡಲಿಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತೇಳಿ ನೋಡ್ಬಿಟ್ಟು ಡಿಸಿಷನ್ ತಗೊಂಡ್ಮೇಲೆ ನಾವು ಮುಂದುವರಿಯುವಂಥ ನನ್ನೊಂದು ಅಭಿಪ್ರಾಯ. ಈ ಥರ ದಸರಾ ಆಗ್ಬೇಕಾ ಬೇಡವಾ ಅಂತೇಳಿ ತೀರ್ಮಾನ, ಆದರೆ ದಶಮಂಟಪಗಳು ಹಾಗೂ ಕರಗದ ಒಂದು ತೀರ್ಮಾನ ತಗೊಳ್ಬೇಕು. ಯಾಕೆಂತೇಳಿದ್ರೆ ದಸರಾ ಸಮಿತಿ ಆಗಿದ್ದು 1962 ಈ ಕಡೆ
ಅದಕ್ಕೆ ಸರ್ಕಾರದ ಮಾರ್ಗಸೂಚಿನ ತಗೊಂಡು ದಸರಾ ನಿಲ್ಸಕ್ಕಂತೂ ಆಗೋದಿಲ್ಲ. ದಸರಾ ಮಾಡೋದು ನಮ್ಮ ಏನು ಇದುಂಟು ಸಾಂಪ್ರದಾಯಿಕವಾಗಿ ಮಾಡಲೇಬೇಕಾಗುತ್ತೆ. ಅದು ಸರ್ಕಾರದ ಮಾರ್ಗಸೂಚಿನ ತಗೋಬೇಕು. ಆದರೆ ದಶಮಂಟಪದಲ್ಲಿ ನಮ್ಮದು ತೀರ್ಮಾನ ಮಾಡಬೇಕು, ನಾವು ಯಾವ ಥರ ದಸರಾ ಮಾಡಬೇಕು. ಅದಕ್ಕೆ ಅದನ್ನು ನಾವು ಸರ್ಕಾರ ಏನು ಆದೇಶ ಕೊಡ್ತದೆ, ಸರ್ಕಾರ ಈಗ ದಸರಾ ಸಮಿತಿ ಮಾಡುತ್ತೋ ಇಲ್ಲ ನಗರ ದಸರಾ ಸಮಿತಿ ಮಾಡ್ತದೋ ಅಂತಲ್ಲ. ಆದರೆ ದೇವಾಲಯಗಳು, ದಶಮಂಟಪಗಳು, ನಾಲ್ಕು ಕರಗ ದೇವತೆಗಳು ದಸರಾ ಆಚರಣೆ ಮಾಡಲೇಬೇಕು. ನಾವು ಇವರಿಗೆ ಇದಕ್ಕೋಸ್ಕರ ಮಾಡ್ತಿಲ್ಲಲ್ಲ, ನಮ್ಮ ಊರಿನ ಅಭಿವೃದ್ಧಿಗೆ, ನಮ್ಮ ಕ್ಷೇಮಾಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ವಿ. ಕರಗ ಓಡಿಸಿದ್ದು ಮೊದಲು 1800 ಹಿಂದೆ ಪ್ಲೇಗ್ ಹೋಗ ಬಂದು ಇದೇ ರೀತಿ ಮಹಾಮಾರಿ ಬಂದಷ್ಟು ಸಮಯದಲ್ಲಿ ದೇವಾಲಯಗಳನ್ನ ಉಸಿರಾದ ದಸರಾ ಅದೇ ಥರ ಮಹಾಮಾರಿ ಈಗಲೂ ಬಂದಿದೆ. ಆಗ ನಾವು ಈ ದೇವಾಲಯದಲ್ಲಿ ಏನು ತೀರ್ಮಾನ ತಗೊಳ್ಬೇಕು, ನಮ್ಮ ಕರಗದೆ ಅಂತ ಏನೋ ದಶಮಂಟಪದಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಒಂದು ತೀರ್ಮಾನ ತಗೊಳ್ಬೇಕು. ಮತ್ತೆ ಇರೋದು ದಸರಾ ಸಮಿತಿ ದಸರಾ ಮಾಡ್ಬೇಕು, ವಿಜೃಂಭಣೆಯಿಂದ ಮೈಸೂರು ದಸರಾ ಮಾಡ್ತಾರೆ, ಅದು ನಮಗಿಲ್ಲ. ನಮ್ಮ ಮಂಟಪಗಳು ನಾವೇನು ತಗೊಳ್ಳೋದು ನಾವು ಹಂಗಾಮಿಯಾಗಿ ತಗೊಂಡು ಇನ್ನೊಬ್ಬರು ಅಸ್ತಂತ್ರ ಪಡಿಸಿದ್ದೆ ಆಗಲ್ಲ. ಆದ ಕಾರಣ ನಮ್ಮಲ್ಲಿ ದಶಮಂಟಪ ಮೀಟಿಂಗ್ ಆದ್ಮೇಲೆ, ಸಾರಿ ನಮ್ಮ ಸಮಿತಿಯ ಮೀಟಿಂಗ್ ಆದ ನಂತರ ನಾವು ಅಸ್ತಂತ್ರ ತಗೊಂಡು ಇನ್ನೊಂದಿನ ಮೀಟಿಂಗ್ ಇರೋದು ನಿಮ್ಮ ಟೆಂಪಲ್ ಅಲ್ಲಿ ಇರ್ಬೋದು ಅಥವಾ ನಮ್ಮ ಟೆಂಪಲ್ ಅಲ್ಲಿ, ನೀವು ಎಲ್ಲಿ ಕರೆದು ನಾವು ಖುಷಿಯಲ್ಲಿ ಬಂದು ಸ್ವೀಕಾರ ಮಾಡ್ತೇವೆ. ದಶಮಂಟಪ ನಾವು ಏನು ತೀರ್ಮಾನ ಮಾಡ್ತೀವಿ, ನಾವು 10 ಮಂಟಪ 4 ಕರಗದವರು ಏನು ತೀರ್ಮಾನ ತಗೊಳ್ತೀವಿ, ಅದರ ಮೇಲೆ ದಸರಾ ಸಮಿತಿ ನಿಂತಿದೆ ಹೊರತು ದಸರಾ ಸಮಿತಿ ಮೇಲೆ ನಾವು ನಿಂತಿಲ್ಲ. ಯಾಕೆಂದರೆ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ನಾವೇ ಆಯ್ಕೆ ಮಾಡಿ ಕಳಿಸ್ತಕ್ಕಂಥ, ಹಾಗೆ ನಾವು ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವು ಎಲ್ಲರೂ ಪಣ ತೊಟ್ಟು ಮಾಡಿದ್ರೆ ದಸರಾ ಸಮಿತಿಯವರು ಏನಿಲ್ಲ, ನಾವು ಗ್ರೀನ್ ಸಿಗ್ನಲ್ ಮಾಡ್ತಾರೆ. ಇಲ್ಲ, ನಾವು 2018 ಏನು ಸರಳವಾಗಿ ನಾವು ದಸರಾವನ್ನು ಮಾಡಿದ್ದೋ ಆ ರೀತಿ ಮಾಡೋದಾದ್ರೂ ಕೂಡ ದಸರಾ ಸಮಿತಿಗೆ ಒಪ್ಪಿಗೆ ನೀಡಿದ್ವಿ. ಹಾಗೆ ನಮ್ಮಲ್ಲಿ ಏನು ಚರ್ಚೆ ಮಾಡಿಕೊಂಡು ನಾನು ಹೇಳಿದ ಪ್ರಕಾರ ನೀವು ದೇವಾಲಯದವರು ಅಧಿಕಾರವನ್ನು ತಗೊಳ್ಳಿ, ಯಾಕೆಂದ್ರೆ ಈಗ ಎಲ್ಲರೂ ಬಂದಿದ್ದಾರೆ. ಇನ್ನೊಂದು ಮೀಟಿಂಗ್ ಯಾರಿಗೂ ಗೊತ್ತಿಲ್ಲದೆ ನಾವು ಅಧಿಕಾರ ಹಸ್ತಾಂತರ ಮಾಡಿದ್ರೆ ಅದನ್ನೇ ಒಂದು ಒಂಥರ ಪ್ರತಿ ವರ್ಷ ಮಾಡ್ಕೊಂಡು ಬಂದಂತ ಒಂದು ವಿಚಾರವನ್ನು ನಾವೆಲ್ಲೋ ಬಿಟ್ಟು ಮಾಡ್ದಂಗೆ ಆಗುತ್ತೆ. ಮತ್ತೆ ನಿಮ್ಮಲ್ಲಿ ಯಾರು ಅಧ್ಯಕ್ಷರಾಗ್ತಾರೆ ಅವರ ಸಮ್ಮುಖದಲ್ಲಿ ಒಂದು ಸಭೆ ಕರೆದು ನಾವು ಬೇಕಾದ್ರೆ ಆ ಮೀಟಿಂಗ್ ಬರ್ತೀವಿ, ಆ ಮೀಟಿಂಗಲ್ಲಿ ಎಲ್ಲ ಇಟ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಪ್ರಥಮವಾಗಿ ಏನು ಕರೆದಿದ್ದು ಅಂದರೆ ದಸರಾ ಹೇಗೆ ಮಾಡಬೇಕು ಅನ್ನೋದು ದಶಮಂಟಪಗಳು ನಾವು ಫಸ್ಟ್ ತೀರ್ಮಾನ ಮಾಡಬೇಕು. 4 ಕರಗ ಮತ್ತು ದಶಮಂಟಪದವರು ತೀರ್ಮಾನ ಮಾಡಬೇಕು. ನಮ್ಮ ತೀರ್ಮಾನದ ಮೇಲೆ ದಸರಾ ಸಮಿತಿಯವರು ಓ ಇವರು ಎಲ್ಲ ತೀರ್ಮಾನ ತಗೊಂಡಿದ್ದಾರೆ, ಸೊ ಈ ತೀರ್ಮಾನಕ್ಕೆ ನಾವು ಈ ಥರ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳೋದು ಕೂಡ ದಸರಾ ಸಮಿತಿಯವರು. ಹಾಗೂ ನಾವು ಇವತ್ತಿನ ಆಗದ ತೀರ್ಮಾನವನ್ನು ದಸರಾ ಸಮಿತಿಯಿಂದ ನಾವು ತಿಳಿಸ್ಬೇಕು, ಯಾಕೆ ಅವರು ಹಿರಿಯರಿದ್ದಾರೆ, ಅವರ ಮಾರ್ಗದರ್ಶನ ಕೂಡ ನಾವು ತಗೊಳ್ಳುವಂಥ ಸಂದರ್ಭ ಬರ್ತದೆ. ಹಾಗೆ ಪ್ರತಿ ಏನು ಇಡ್ತಾ ಇಟ್ಟು ಬದಲಾವಣೆ ಆಗಲೇಬೇಕು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಾವು ಪತ್ರಿಕೆಯಲ್ಲಿ ಆಗಲಿ ಮಾಧ್ಯಮದಲ್ಲಿ ಮುಖಾಂತರ ದಸರಾಕ್ಕೆ ಚಾಲೆಂಜ್ಗಿದೆ, ಮಡಿಕೇರಿಯಲ್ಲಿ ಈ ಬಾರಿ ದಸರಾ ಇದೆ ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಅವರಿಗೆ ತಿಳುವಳಿಕೆ ಬರಬೇಕು. ಆದ್ದರಿಂದ ಈಗೇನು ನೀವು ವರ್ಷಪ್ರತಿ ಆಚರಿಸ್ಕೊಂಡು ಬರ್ತಿದ್ದೀರಾ, ಆ ಇವತ್ತು ಹಸ್ತಾಂತರ ಏನುಂಟು ಚೌಡೇಶ್ವರ ಸಮಿತಿ ಅವರಿಗೆ ಹಸ್ತಾಂತರ ಮಾಡಿಕೊಡಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಅವರು ಹಸ್ತಾಂತರ ಮಾಡಿದ ಮೇಲೆ ಈ ವರ್ಷದ ಏನು ಕಾರ್ಯಸೂಚಿ ಉಂಟು, ಯಾವ ರೀತಿ ರೂಪರೇಷೆಗಳನ್ನ ನಿರ್ಧಾರ ಮಾಡಬೇಕು ಅಂತೀವಿ, ಆ ಚೌಡೇಶ್ವರ ಸಮಿತಿಯವರು ಎಲ್ಲ 10 ಮಂಟಪಗಳು ಮತ್ತು ಕರಗದವ್ರನ್ನ ಕೂರಿಸ್ಕೊಂಡು ಒಂದು ತೀರ್ಮಾನ ಮಾಡಿ ಉತ್ತಮ ರೀತಿಯಲ್ಲಿ ಊರಿಗೆ ಒಳ್ಳೆಯದಾಗುವಂಥ ಒಂದು ಸಾಂಪ್ರದಾಯಿಕ ದಸರಾವನ್ನು ಆಚರಣೆ ಮಾಡಬೇಕಂತೇಳಿ ನಮ್ಮ ಸಮಿತಿ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಸೀನಿಯರಿಟಿ ವೈಸಲ್ಲೇ ಹೋಗೋಣ. ಈಗ ಪೇಟೆ ನಮ್ಮ ಮಂದಿರ ಹಾಗೆ ಜೇಚೂರವರು ಏನು ಅವರ ಅನಿಸಿಕೆಗಳಿದೆ ಅದೇ ಹೇಳಿ, ಅತಿ ಹೆಚ್ಚು ಅನಿಸಿಕೆಗಳು ಯಾರು ಮಾಡಬೇಕಾಗ್ತದೆ ಅದರ ಮೇಲೆ ನಾವು ಇವತ್ತು ಈ ಮೀಟಿಂಗನ್ನು ನಾವು ತೀರ್ಮಾನ ತಗೊಳ್ಳೋಣ. ಪೇಟೆ ನಮ್ಮ ಮಂದಿರ ಅದು ಪ್ರಯೋಜನ ಅಪ್ರಯೋಜನ ಬಗ್ಗೆ ಅಲ್ಲ, ನಮ್ಮ ಏನು ಪೂಜೆ ಕೈಂಕರ್ಯಗಳಿದೆ ಏನಿದೆ ಅದು ಸಂಪ್ರದಾಯವಾಗಿ ನಡ್ಕೊಂಡು ಬರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಏನು ಪದ್ಧತಿಗಳು ನಡೀತಾ ಬಂತು ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರವಾಗಿ ಅವರ ಕೈಯಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಚೆನ್ನಾಗಿ ಮಾಡ್ಬೋದು, ಕೇವಲ ದುಡ್ಡಿಂದಲೇ ಎಲ್ಲ ಮಾಡ್ತೀವಿ ಅನ್ನೋದು ತಪ್ಪು. ನಮ್ಮ ಕೈಯಲ್ಲಿ ಎಷ್ಟರ ಮಟ್ಟಿಗೆ ಎಲ್ಲರ ಒಂದು ಒಪ್ಪಿಗೆ ತಗೊಂಡು ಎಲ್ಲರಿಗೂ ತಿಳಿಸುವ ರೀತಿಯಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಅದು ಯಾವುದೇ ಅಡ್ಡೆ ಆತಂಕದಲ್ಲಿ ತಾವು ಚೌಡೇಶ್ವರ ತೆಗೆದುಕೊಳ್ಳಿ ಮತ್ತು ಮುಂದಕ್ಕೆ ಎಲ್ಲರ ಸಹಕಾರ ನಿಮಗೆ ಅಡ್ಡೆ ಆಗ್ತದೆ ಅದು ಮುಂದೆ ಕೂತು ತೀರ್ಮಾನ ಮಾಡು. ಇದು ನಮ್ಮ ಪ್ರಕಾರಂತೆ ಏನಿದೆ ಅದೇ ಥರ ನಡಿಬೇಕು. ಸಂಪ್ರದಾಯನ ಬಿಡಬಾರ್ದು. ದಸರಾ ಮಾಡಲಿ ಮಾಡದೇ ಇರಲಿ, ದುಡ್ಡು ಬರಲಿ ದುಡ್ಡು ಬರದೇ ಇರಲಿ, ಆ ದಸರಾ ನಡೆದೇ ನಡೀತದೆ, ಕರ್ಗ ನಡೆದೇ ನಡೀತದೆ, ಮಂಟಪನೂ ನಡೀತದೆ, ಸರಳವಾಗಿ ನಡೀತದೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಈಗ ಏನಿದೆ ಹ್ಯಾಂಡಿಂಗ್ ಅವ್ರು, ನೀವು ಹ್ಯಾಂಡಿಂಗ್ ಅವ್ರು ತಗೊಂಡು ಮತ್ತೆ ನಿಮಗೆಲ್ಲ ನಾವೆಲ್ಲ ಸೇರಿ ಕಾಪ್ರೇಷನ್ ಮಾಡ್ತೇವೆ, ಅದು ಹೇಗೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಆಲೋಚನೆ ಮಾಡಿ ಅದು ಆಮೇಲೆ ಇವತ್ತಿನ ಕಾರ್ಯಕ್ರಮ ಇದು ಡಿಸೈಡ್ ಆಗಿಲ್ಲ. ನಮಗೆ ಸ್ವಲ್ಪ ಸಮಯಾವಕಾಶ ಕೊಡಿ, ನಾವು ನಮ್ಮ ಸಮಿತಿಯಲ್ಲಿ ಮೀಟಿಂಗ್ ಕರೆದು ಅಲ್ಲಿ ಯಾರು ಅಂತೇಳಿ ಡಿಸೈಡ್ ಆಗಿ ಅವ್ರ ಹತ್ರ ಅವ್ರಿಗೆ ಹಸ್ತಾಂತರ ಒಂದಾದಂಥ ವಿಚಾರ ಇವತ್ತು ದಸರಾ ಮಾಡೋದು ಯಾವ ರೀತಿ ಏನು ಅಂತ ನೋಡಿ. ಇವತ್ತು ಈಗ ಉಮೇಶ್ ಅಣ್ಣ ಹೇಳಿದಾಗೆ
ನಾವು ಮಾಡುವಂಥ ಈ ಕಾರ್ಯಕ್ರಮಗಳು ಮಾಡಲೇಬೇಕು ಅಲ್ಲ. ಇದು ವರ್ಷಂಪತಿ ಏನು ಪ್ರೊಸೀಜರ್ ಪ್ರಕಾರದಲ್ಲಿ ದಶಮಂಟಪದ್ದು ಮೀಟಿಂಗ್ ಕರೆಸಿಬಿಟ್ಟು ಹಸ್ತಾಂತರ ಮಾಡೋದು. ನಮಗೆ 2018 ಪ್ರಕೃತಿ ವಿಕೋಪ ಅಂತ ಇದೇ ಥರ ಪರಿಸ್ಥಿತಿ ಬಂದಿತ್ತು. ಯಾರು ತಗೊಳ್ಳೋದು ದಸರಾ ಮಂಟಪ ಮಾಡೋದು, ಅದು ಪರಿಸ್ಥಿತಿ ಸೇಮ್ ಬಂದಿತ್ತು. ಈ ಸತಿನ ಬಂದಿದ್ದೆ ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ತಗೊಂಡಿದ್ದಾರೆ, ಯಾರು ಇವರು ದೇಶದವರು ತಗೊಂಡು ಇದು ಮಾಡಿದ್ದಾರೆ. ಬಟ್ ನಿಮ್ಮ ಮಂಟಪ ಸಮಿತಿ ಒಳಗಡೆದ್ದು ಏನೇ ಒಂದು ವಿಚಾರಗಳಿದ್ರೆ ಅದು ನೀವು ದೇವಸ್ಥಾನದಲ್ಲಿ ಮತ್ತೆ ತೀರ್ಮಾನ ಮಾಡ್ಕೊಳ್ಳಿ. ಇವತ್ತಿನ ಸಭೆ, ಇವತ್ತು ದಶಮಂಟಪದ ಅಧ್ಯಕ್ಷ ಏನು ಕರೆದಿದ್ದಾರೆ ಆ ಸಭೆಗೆ ಒಂದು ನೀವು ಗೌರವ ಕೊಟ್ಟುಬಿಟ್ಟು ಇವತ್ತು ಏನು ಪ್ರೊಸೀಜರ್ ಪ್ರಕಾರ ಅವರೇನು ನಡವಳಿ ಮಾಡಿದ್ದಾರೆ ಅದನ್ನು ಸ್ವೀಕಾರ ಮಾಡಿಬಿಟ್ಟು ನಿಮ್ಮ ಸಭೆ ಕರೆದ ಮೇಲೆ ನಮ್ಮನ್ನು ಪ್ರತಿಯೊಂದು ಸಲ ಕರೀರಿ, ಅಲ್ಲಿ ತೀರ್ಮಾನ ಮಾಡಿಕೊಂಡ್ರೆ ಆಯಿತು ಅಂತ ನನ್ನ ಒಂದು ಬೇಡಿಕೆ. ಶಕ್ತಿ ನಮ್ಮ ದೇವತೆಗಳು ಕರೆಗೆ ಒರೆಸಲೇಬೇಕು, ಬಾಕಿ ನಮ್ಮ ಮೇಲೆ ಡಿಪೆಂಡ್ ಮಾಡ್ತಾರೆ. ಈಗ ಬಾಕಿ ಮಂಟಪನ ಕಾಯ್ತಾ ಇದ್ದಾರೆ, ಏನು ಮಾಡೋದು? ಅದಕ್ಕೆ ನೀವು ಅಸ್ತಂತ ಮಾಡಿದ್ರೆ ಒಳ್ಳೆದು, ಅಧಿಕಾರ ತಗೊಳ್ಬೇಕು. ನಾವು ಫುಲ್ ಸಹಕಾರ ಇದೆ ನಿಮಗೆ, ನೆಕ್ಸ್ಟ್ ತಗೊಂಡು ನೀವು ಡಿಸೈಡ್ ಮಾಡಬೇಕು ಏನು ಮಾಡೋದು. ನೀವು ಕಮಿಟಿ ಡಿಸೈಡ್ ಮಾಡಿ ಹಾಗೆ ಮಾಡೋದು. ದಸರಾ ಕೂಡ ಒಂದು ಮೀಟಿಂಗ್ ಕರೀರಿ, ಅಧಿಕಾರ ಅಸ್ತಂತ ತಗೊಳ್ಳಿ. ನಮ್ಮ ಕುಂದಮ ಟೈಪಲ್ಲಿ ಫುಲ್ ಸಹಕಾರ ಇದೆ, ಎಲ್ಲ ಟೈಪು ಸಹಕಾರ ಮಾಡಿ. ಒಂದು ಕೊರೋನಾ ಮಹಾಮಾರಿ ಓಡಿಸ್ಲಿಕ್ಕೆ ವೈಜ್ಞಾನಿಕ ಲೋಕವೇ ಈಗ ಕೈ ಚೆಲುಕುತ್ತಿದೆ. ಈ ಸಂದರ್ಭ ನಾವು ಮರಬೇಕಾಗಿದ್ದು ದೈವರನ್ನು ಮರಬೇಕಾಗಿದೆ ಸಂದರ್ಭ. ಸೊ ಈ ಥರ ಸಾಂಪ್ರದಾಯಿಕ ಹೆಚ್ಚಿನ ಆಡಂಬರನ ಬೇರೆ ರೀತಿ ಆಡಂಬರ ಅದು ಮುಂದಿನ ಸಾಲಿನ ಏನು ದಸಮಂಟಪ ಸಮಿತಿ ಆಯ್ಕೆ ಆಗುತ್ತೆ ಆ ಸಮಿತಿಯ ತೀರ್ಮಾನಕ್ಕೆ ಅಥವಾ ದಸಮಂಟಪಗಳು ಬಿಟ್ಟದ್ದು. ಅದು ಈ ಸಂದರ್ಭ ನಾವು ಸಾಂಪ್ರದಾಯಿಕವಾಗಿ ಆಚರಣೆ ಇವತ್ತು ಹೆಚ್ಚು ಕೊಡಲೇಬೇಕಾದ ಕಾರಣ ನಮ್ಮ ದಸಮಂಟಪ ಸಮಿತಿಯ ಏನು ನಡವಳಿ ಇದೆ ವಸಪ್ರತಿ ದಸಮಂಟಪ ಸಮಿತಿ ಒಬ್ಬರಿಂದ ಒಬ್ಬರಿಗೆ ಬದಲಾವಣೆ ಆಗ್ತದೆ ಈ ಒಂದು ಕಾರ್ಯಕ್ರಮ ಎಲ್ಲೂ ತೆಗೆದುಕೊಳ್ಬಾರ್ದು, ಎಲ್ಲೂ ಕೊಟ್ಟಿದ್ದಾಗಬಾರ್ದು. ಇದನ್ನು ವಸಂತ ಆಚರಣೆ ಈ ಬಾರಿ ನೋಡಿಸಿ ದೇವಾಲಯಕ್ಕೆ ದಸವನ್ನು ಸ್ವೀಕರಿಸಿ ಆ ದೇವಾಲಯ ಸಮ್ಮುಖದಲ್ಲಿ ನಾವು ಮುಂದಿನ ಅಭಿಪ್ರಾಯಗಳಿಂದ ಮಾಡ್ಕೊಂಡು ಮಾಡೋಣ ಅಂತ ನಮ್ಮ ಅಭಿಪ್ರಾಯ. ಇದ್ದರೆ ಅವರು ಅಂದರೆ ನಮ್ಮ ದಶಮಂಟಪಕ್ಕೆ ಅದರದ್ದು ಆದ ಒಂದು ಮಹತ್ವ ಇದೆ. ಈಗ ಸುಬ್ರಹ್ಮಣ್ಯ ಹೇಳಿದ್ರು ಆಗಲೇ ಅವ್ರು ಇಷ್ಟು ಇನ್ನತ್ರ ಬಂದಮೇಲೆ ನಮಗೆ ದಸರಾ ಆಚರಣೆ ಬಂದಿದ್ದು ನಮ್ಮ ಕೈಲಿದೆ. ಸಮಿತಿ ದಸರಾ ಆಚರಣೆ ಹೇಗೆ ಮಾಡೋದು ಅಂತ ನಮ್ಮ ಕೈಲಿದೆ. ಹೀಗಾಗಿ ನಮ್ಮ ನಮ್ಮಲ್ಲೇ ಗೊಂದಲ ಮುಗಿಸ್ಕೊಂಡ್ರೆ ಅದು ಅರ್ಥ ಇಲ್ಲ. ಈಗ ಬಹುತೇಕ ಇರೋದು 9 ಮಂಟಪ 10 ಮಂಟಪ 9 ಮಂಟಪದವರು ಹೇಳಿದರೆ ತೌಳ್ಳಿ ಅಂತೇಳಿ. ಅದು ಆಚರಣೆ ಮಾಡೋದು ಸಂಪ್ರದಾಯ ಪ್ರಕಾರ ಮಾಡೋದು ನಿಜನೇ. ಅದು ಯಾವ ಥರ ಮಾಡೋದು ಅದು ಮುಂದಿನ ಚರ್ಚೆ ಮಾಡೋದು, ನಾವೆಲ್ಲ ಒಟ್ಟಿಗಿರ್ತೀವಿ. ಮತ್ತು ಅಧಿಕಾರ ನೀವು ತಗೊಳ್ಳಿ, ನೀವು ಅಧಿಕಾರ ಯಾರು ಅಧ್ಯಕ್ಷ ಇರ್ತಾರೆ ಅದು ನೀವು ಅನಂತರ ನೀವು ನೇಮಕ ಮಾಡ್ಬೋದು ನಿಮಗೆ ಯಾರು ಅಂತೇಳಿ ನಿಮ್ಮ ಖುಷಿ. ಈ ಸರದಿಯಲ್ಲಿ ಈ ಸರದಿ ನಿಮಗೆ ಬಂದಿದೆ, ಈ ಅವಕಾಶನ ನೀವು ಸದುಪಯೋಗಿಸ್ಕೋಬೇಕು. ಚರ್ಚೆ ಮಾಡೋಣ, ಎಲ್ಲ ಒಂದಾಗಿರ್ತೀವಿ, ನಾವೆಲ್ಲ ಒಟ್ಟಿಗಿರ್ತೀವಿ, ಒಂದಾಗಿ ಸರಿ ನಾವು ನಾಡದ ಮಾಡೋಣ. ಹಾಗಾಗಿ ನಮ್ಮದೊಂದು ಕಳಕಳಿ, ದಯವಿಟ್ಟು ನೀವು ಮುಂದೆ ಬಂದು ಅಧಿಕಾರ ತಗೋಬೇಕು, ಮುಂದೆ ಯಾವ ಥರ ಮಾಡೋಣ ಚರ್ಚೆ ಮಾಡೋಣ ಅಂತೇಳಿ ಮುಂದೆ ನಾವು ಸಭೆ ಇತ್ತೆ ಮಾಡ್ಬೋಣ. ಯಾಕಂದರೆ ಅದ್ದೂರಿನ ಸರ್ವಣ ಅಥವಾ ಸಾಂಪ್ರದಾಯಿಕ ಅವರಿಗೆ ಎಲ್ಲ ಎಲ್ಲರೂ ಅದನ್ನು ಕಡೆಗಾರ ಅದಕ್ಕೆ ಅವರಿಗೆ 9 ಮಂಟಪಗಳು ಸಪೋರ್ಟ್. ಎಲ್ಲ ಹಿರಿಯರು ಅಧಿಕಾರವನ್ನು ಹಸ್ತಾಂತರ ತಗೊಳ್ಳಿ, ತಮ್ಮಲ್ಲಿ ಮೀಟಿಂಗ್ ಆದ ನಂತರ ತಮ್ಮಲ್ಲಿ ಯಾರು ಅಧ್ಯಕ್ಷರಾಗಿ ಈ ಅಧಿಕಾರವನ್ನು ಸ್ವೀಕರಿಸ್ತಾರೋ ಅವರು ಇನ್ನೊಂದು ಮೀಟಿಂಗನ್ನು ಕರೆದ್ರೆ ನಾವೆಲ್ಲರೂ ನಿಮಗೆ ಸಹಕಾರ ನೀಡ್ತೀವಿ ಅಂತೇಳಿ ಎಲ್ಲರೂ ಹೇಳಿದ್ದಾರೆ. ಹಾಗೆ ಚೌಡೇಶ್ವರಿ ದೇವಾಲಯದ ಸದಸ್ಯರು ಈ ವರ್ಷದ ದಶಮಂಟಪ ಸಮಿತಿ ಅಧ್ಯಕ್ಷರು ಇಲ್ಲ ದೇವಾಲಯ ಸಮಿತಿ ಅಧಿಕಾರವನ್ನು ಹಸ್ತಾಂತರ ಮಾಡ್ಕೊಳ್ಬೇಕು ಅಂತ ಕೇಳಿ ಈ ಸಭೆಯಲ್ಲಿ ಕೇಳ್ಕೊಳ್ತೀವಿ. ಆತಂಕದಲ್ಲಿದ್ದೀವಿ. ಈಗ ದಸರಾ ಅಧ್ಯಕ್ಷ ಸ್ವೀಕಾರ ಮಾಡಿದ್ದೀವಿ, ಇನ್ನು ಮುಂದೆ ಈಗ ನಮ್ಮ ಮಡಿಕೇರಿ ದಸರಾ ಸಮಿತಿಯಲ್ಲಿ ಮೀಟಿಂಗ್ ಆಗಬೇಕು, ಮೇನ್ ಮೀಟಿಂಗ್ ಆಗಬೇಕು. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಮೀಟಿಂಗ್ ಆದಮೇಲೆ ಅವರು ಯಾವ ರೀತಿ ರೂಪುರೇಷೆಗಳನ್ನು ಅಥವಾ ಅಧಿಸೂಚನೆಗಳನ್ನು ಕೊಡ್ತಾರೆ, ಅಲ್ಲಿಂದ ನಮಗೆ ಯಾವ ರೀತಿ ಅನುದಾನ ಬರ್ತದೋ ಇಲ್ಲ ಅಂತೇಳಿ ನಮ್ಮ MLAಗಳಿರ್ಬೋದು, ನಮ್ಮ ಉಸ್ತುವಾರಿ ಸಚಿವರು ಅವ್ರ ಹತ್ರ ಮಾತಾಡಿಸಿ ಏನಾದರೂ ಮಾಡಿ ಸ್ವಲ್ಪ ಸರ್ಕಾರದ ಅನುದಾನ ಬಂದರೆ ಯಾವ ರೀತಿ ಮಾಡೋದು, ಅದು ಅಚ್ಚುಕಟ್ಟಾಗಿ ಸಾಂಪ್ರದಾಯಿಕವಾಗಿ ಎಲ್ಲ ಸೇರಿ ಅಪಾಯಿಂಟ್ಮೆಂಟ್ ಮತ್ತು ಕನ್ನಡ ಸಂಬಂಧ ಸೇರಿ ಚೆನ್ನಾಗಿ ಮಾಡುವ ಅಂತೇಳಿ ಒಂದು ನನ್ನ ಅಭಿಪ್ರಾಯ. ಸೊ ಅದಕ್ಕೋಸ್ಕರ ಎಲ್ಲ 10 ಮಂಟಪಗಳು ಮುಂದಿನ ದಿನಗಳಲ್ಲಿ ನಾವು ಮೀಟಿಂಗ್ ಕರಿತೀವಿ. ಎಲ್ಲ ದಯವಿಟ್ಟು ನಮ್ಮ ಅನಿಸಿಕೆಗಳು ಸಹಕಾರ ಕೊಡಬೇಕು ಅಂತ ದಯವಿಟ್ಟು ಕೇಳ್ಕೊಳ್ತೀವಿ.